ಹಾಯ್ ಫ್ರೆಂಡ್ಸ್, ಆಶಿಕಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಅರಿ ನಾಟ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ನೀಡಲ್ನ ಕೆಳಗಡೆ ಹಾಕಿ ಮೇಲುಗಡೆ ದಾರ ತೊಗೊಂಡು ಬಂದು ನೀಡಲ್ನ ರೊಟೇಟ್ ಮಾಡಿ ಸ್ಟ್ರೇಟ್ ಮಾಡೋದು. ಇದೇ ಥರ ಚೈನ್ ಸ್ಟಿಚ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ಅದೇ ಥರ ತುಂಬ ಈಸಿಯಾಗಿ ಚೈನ್ ಸ್ಟಿಚ್ನ ಹಾಕ್ಬೋದು. ಇದೇ ಥರ ಚೈನ್ ಸ್ಟಿಚ್ ಹಾಕಿ ಕೊನೆಯಲ್ಲಿ ನಾನು ಇವಾಗ ಲೂಪ್ನ ದೊಡ್ಡದಾಗಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ದೊಡ್ಡದು ಮಾಡ್ಕೋಬೇಕು. ದೊಡ್ಡದು ಆದ ತಕ್ಷಣ ಕಟ್ಟರ್ ತೊಗೊಂಡು ಕಟ್ಟರಿಂದ ಅದನ್ನು ಸೆಂಟರಲ್ಲಿ, ಲೂಪ್ ಇರುತ್ತಲ್ಲ ಸೆಂಟರಲ್ಲಿ ಕಟ್ ಮಾಡಿಕೊಂಡೆ. ಕಟ್ ಮಾಡಿಕೊಂಡು ನಾರ್ಮಲ್ಲಾಗಿ ನಾವು ಗಂಟು ಹಾಕ್ತೀವಲ್ಲ ಅದೇ ಥರ ಎರಡು ತುದಿ ಹಿಡ್ಕೊಂಡು ಒಂದರೊಳಗೆ ಒಂದು ಸೇರಿಸಿ ಈ ಥರ ಗಂಟು ಬೀಳೋ ಥರ ಮಾಡಬೇಕು. ನಾನು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ನಾನು ಇಲ್ಲಿ ಎರಡು ಗಂಟೆ ಹಾಕ್ಕೊಂಡೆ. ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನೂ ಒಂದು ವೆರೈಟಿಯಾಗಿ ಯಾವ ಥರ ನಾಟ್ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಈ ಚೈನ್ ಸ್ಟಿಚ್ ಹೇಗೆ ಹಾಕಬೇಕು ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೋಬೋದು. ಇದೇ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ನಾನು ಲೂಪ್ನ ದೊಡ್ಡದು ಮಾಡಿಕೊಂಡೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇನ್ನೊಂದು ಲೂಪ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಸೆಕೆಂಡ್ ಹಾಕ್ಕೊಂಡಿರ್ತೀನ ಲೂಪು, ಸೆಕೆಂಡ್ ಲೂಪ್ ಒಳಗಡೆಯಿಂದ ಫಸ್ಟ್ ಹಾಕ್ಕೊಂಡಿದ್ನಲ್ಲ ಲೂಪು, ಫಸ್ಟು ಲೂಪ್ ಹಾಕ್ಕೊಂಡಿದ್ನಲ್ಲ ಅದರೊಳಗೆ ನೀಡಲ್ ಹಾಕಿ ಹೊರಗಡೆ ತೊಗೊಂಡು ಬರ್ತಾ ಇದ್ದೀನಿ. ನೀಡಲ್ ನೋಡ್ರಿ, ನೀಡಲ್ನ ಹೊರಗಡೆ ತೊಗೊಂಡು ಬಂದು ಸೆಕೆಂಡ್ ಲೂಪ್ನ ಕೆಳಗಡೆಯಿಂದ ಎಳ್ಕೋಬೇಕು. ಎಳ್ಕೊಂಡ್ರೆ ಅದು ಒಂದು ನಮ್ಮದು ನಾಟ್ ಆಗುತ್ತೆ. ಮತ್ತು ಇನ್ನೊಂದು ವೆರೈಟಿ ಆದಂಥ ನಾಟ್ ನೋಡೋಣ. ನಾನಿಲ್ಲಿ ಮತ್ತೆ ಏನು ಮಾಡ್ಕೊತಾ ಇದ್ದೀನಿ, ಚೈನ್ ಸ್ಟಿಚ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ನಾಟು ಯಾವ ಥರ ಹಾಕಬೇಕು ಅಂಥೇಳಿ ಅರ್ಥ ಆಗುತ್ತೆ. ತುಂಬ ಈಸಿನೂ ಇದೆ ಈ ನಾಟ್ ಹಾಕೋದು, ಸ್ವಲ್ಪ ಸ್ಲೋ ಆಗಿ ನೋಡಿ ಅರ್ಥ ಆಗುತ್ತೆ ನಿಮಗೆ. ಇದೇ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ನಾನು ಮತ್ತೆ ಲೂಪ್ನ ದೊಡ್ಡ ಮಾಡಿಕೊಂಡೆ. ಮತ್ತೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇನ್ನೊಂದು ಲೂಪ್ನ ಹಾಕ್ಕೊಂಡೆ. ನೋಡಿ, ಸೆಕೆಂಡ್ ಲೂಪಿಂದ ಫಸ್ಟ್ ಲೂಪ್ ಹಾಕಿದ್ನಲ್ಲ ಅದನ್ನ ಹೊರಗಡೆ ತೊಗೊಂಡು ಬಂದೆ, ಮತ್ತೆ ಸೆಕೆಂಡ್ ಲೂಪ್ ಹೊರಗಡೆ ತಂದಿದ್ದಲ್ಲ ಅದರೊಳಗೆ ನೀಡಲ್ಲಿ ಹಾಕಿ ಫಸ್ಟ್ ಲೂಪ್ ಇತ್ತಲ್ಲ ಅದನ್ನು ಹೊರಗಡೆ ಎಳ್ಕೊಂಡು ಬಂದೆ. ಹೊರಗಡೆ ಎಳ್ಕೊಂಬಂದು ಕೆಳಗಡೆಯಿಂದ ಅದನ್ನ ನೋಡಿ ಈ ಥರ ಬರುತ್ತೆ. ಕೆಳಗಡೆಯಿಂದ ದಾರ ಎಳ್ಕೊಂಡ್ರೆ ಅದು ಕೂಡ ಒಳಗಡೆ ಹೋಗುತ್ತೆ. ಇದೇ ಪರ್ಫೆಕ್ಟ್ ಆದಂಥ ಅರಿ ವರ್ಕಿಗೆ ಹಾಕೋವಂಥ ನಾಟು. ಈ ಕಡೆ ಸೆಕೆಂಡ್ ಲೂಪಲ್ಲಿರೋಂಥ ಥರ್ಡ್ ಮೇಲ್ಗಡೆ ಎದ್ದಿದೆಯಲ್ಲ ಆ ಥರ ಥರ್ಡ್ ನಾಟ್ ಹಾಕ್ದಲ್ಲಿ ಎದ್ದಿಲ್ಲ. ನೆಕ್ಸ್ಟ್ ಇವಾಗ ಫೋರ್ತ್ ಲೂಪ್ ನಾಟ್ ಹಾಕೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಟ್ರೈ ಮಾಡ್ಬೋದು ನೀವು. ನೋಡಿ, ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಲೂಪ್ನ ದೊಡ್ಡದು ಮಾಡಿಕೊಂಡೆ. ಲೂಪ್ ಹಾಕಿ ಎಲ್ಲಿ ಹಾಕಿದ್ನಲ್ಲ ಅಲ್ಲೇ ನೋಡಿದ್ರಲ್ಲ ವಿಡಿಯೋದಲ್ಲಿ, ಲೂಪ್ ಹಾಕಿದ ಪಕ್ಕನೆ ನೀಡಲ್ ಹಾಕಿ ಮತ್ತೆ ನಾನೇನು ಮಾಡ್ತಿದ್ದೀನಿ, ಇನ್ನೊಂದು ಲೂಪ್ನ ತೊಗೊಂಡು ಬಂದೆ. ಈ ಥರ ತೊಗೊಂಡು ಬಂದು ಫಸ್ಟ್ ಲೂಪ್ನ ಕೆಳಗಡೆ ಮಾಡಿ ಸೆಕೆಂಡ್ ಲೂಪ್ ಹಾಕಿದ್ನಲ್ಲ ಅದನ್ನು ಆ ಥರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಹಾಕಿ ನೀಡಲ್ನ, ಮೇಲ್ಗಡೆ ಹಾಕಿ ನೀಡಲ್ನ ಫಸ್ಟ್ ಲೂಪ್ ಒಳಗಡೆಯಿಂದ ಹಾಕಿ ಎಳ್ಕೊಂಡು ನಾಟ್ ಹಾಕ್ತಾ ಇದ್ದೀನಿ. ನೋಡಿ, ನಾಟ್ ಹಾಕಿ ನೆಕ್ಸ್ಟ್ ಇದೇನಾಗುತ್ತೆ, ಇನ್ನೊಂದು ಫಸ್ಟ್ ಲೂಪು ಮೇಲ್ಗಡೆ ಎದ್ದಿರುತ್ತೆ, ಅದನ್ನು ನೀಡಲ್ ಕೆಳಗಡೆಯಿಂದ ನೀಡಲ್ ಹಾಕಿ ನೀಡಲ್ಗೆ ಆ ಲೂಪ್ ಕೊಟ್ಟು ಕೆಳಗಡೆ ಈ ಥರ ಎಳ್ಕೊಂಡ್ರೆ ನಮ್ಮದು ನಾಟ್ ಕೂರುತ್ತೆ. ಇದೇ ಥರ ಯಾವ ಥರ ನಾಟ್ ಹಾಕ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ